ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮುಸ್ತಾಕ್ ಕೊನ್ನೂರ್ ಅಕಾಡೆಮಿ ಇವತ್ತಿನ ವಿಡಿಯೋದಲ್ಲಿ ನಾನು ಮತ್ತೊಂದು ಹೊಸ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೀನಿ ಅದು ಯಾವ ಸ್ಕಾಲರ್ಶಿಪ್ ಅಂದರೆ ನಿರಂಕಾರಿ ರಾಜಮಾತಾ ಸ್ಕಾಲರ್ಶಿಪ್ ಸ್ಕೀಮ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇದು ಯಾರಿಗೆಲ್ಲ ಅಪ್ಲೈ ಆಗುತ್ತೆ ಏನು ಬೆನಿಫಿಟ್ ಇದೆ ಮತ್ತು ಯಾವ ಕೋರ್ಸ್ ಸ್ಟೂಡೆಂಟ್ಸ್ ಇದಕ್ಕೆ ಅಪ್ಲೈ ಮಾಡಬಹುದು ಲಾಸ್ಟ್ ಡೇಟ್ ಏನು ಕಂಪ್ಲೀಟ್ ಪ್ರೊಸೀಜರ್ ಕಂಪ್ಲೀಟ್ ಡಿಟೇಲ್ ನಾನು ಈ ವಿಡಿಯೋಲ್ಲಿ ನಾ ಎಕ್ಸ್ಪ್ಲೈನ್ ಮಾಡ್ತೀನಿ ಫ್ರೆಂಡ್ಸ್ ನೀವು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಮುಸ್ತಾಕ್ ಕುನ್ನೂರು ಅಕಾಡೆಮಿ ಚಾನಲನ್ನು ಲೈಕ್ ಮಾಡಿ ಈ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ಫ್ರೆಂಡ್ಸ್ ಎಲ್ಲರೂ ಈ ಮುಸ್ತಾಕ್ ಕುನ್ನೂರ್ ಅಕಾಡೆಮಿ ಚಾನಲ್ನಿಂದ ಬೆನಿಫಿಟ್ ತೊಗೊಳ್ಳಿ ಅಂತ ಈ ಮುಂದಿನ ವಿಡಿಯೋ ನಾನು ಹೇಳ್ತೀನಿ ನಿರಂಕಾರಿ ರಾಜಮಾತಾ ಸ್ಕಾಲರ್ಶಿಪ್ ಸ್ಕೀಮ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಇದು ಯಾರಿಗೆಲ್ಲ ಅಪ್ಲೈ ಆಗುತ್ತೆ ಅಂದರೆ ಗ್ರ್ಯಾಜುವೇಟ್ಸ್ ಆ್ಯಂಡ್ ಪೋಸ್ಟ್ ಗ್ರ್ಯಾಜುಯೇಟ್ಸ್ ಇನ್ ಪ್ರೊಫೆಷ್ನಲ್ ಕೋರ್ಸಸ್ ಇಲ್ಲಿರೋ ಪ್ರೊಫೆಷ್ನಲ್ ಕೋರ್ಸಸ್ಗಳಿಗೆ ಅಪ್ಲೈ ಆಗುತ್ತೆ ಇದು ಇಂಡಿಯನ್ ಆಲ್ ಇಂಡಿಯನ್ ಸಿಟಿಸನ್ಗೆ ಅಪ್ಲಿಕೇಬಲ್ ಆಗುತ್ತೆ ಎಲ್ಲರೂ ಇದನ್ನು ಅಪ್ಲೈ ಮಾಡಬಹುದು ಈಗ ಇದರಲ್ಲಿ ಎಷ್ಟು ಇವರು ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ ಸೆವೆಂಟಿ ಫೈವ್ ತೌಸಂಡ್ ರುಪೀಸ್ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ಟೋಟಲ್ ಇವರು ಪರ್ ಇಯರ್ ಸ್ಕಾಲರ್ಶಿಪ್ ಕೊಡ್ತಾ ಇರೋದು ದಟ್ ಈಸ್ ಸೆವೆಂಟಿ ಫೈವ್ ಥೌಸಂಡ್ ಸೆವೆಂಟಿ ಫೈವ್ ತೌಸಂಡ್ ಪರ್ ಎನ್ ಎಂ ಇವರು ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ ಸೆಲೆಕ್ಟ್ ಆಗಿದ್ದು ಸ್ಟೂಡೆಂಟ್ಸ್ಗಳಿಗೆ ಡೆಡ್ ಲೈನ್ ಲಾಸ್ಟ್ ಡೇಟ್ ಇಲ್ಲಿ ನಾವು ನೋಡಬಹುದು ದ ಲಾಸ್ಟ್ ಡೇಟ್ ಇಸ್ ತರ್ಟಿ ನವಂಬರ್ ತರ್ಟಿ ನವೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಲಾಸ್ಟ್ ಡೇಟ್ ಇದೆ ಎಲಿಜಿಬಿಲಿಟಿ ಏನಂದರೆ ಯಾವ್ಯಾವ ಕ್ಯಾಂಡಿಡೇಟ್ ಇದನ್ನು ಅಪ್ಲೈ ಮಾಡಬಹುದು ನಂಬರ್ ಒನ್ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ ಸೆಂಟ್ರಲ್ ಆರ್ ಸ್ಟೇಟ್ ಗೌರ್ಮೆಂಟ್ ರೆಕಗ್ನೈಸ್ ಇನ್ಸ್ಟಿಟ್ಯೂಷನ್ನಲ್ಲಿ ಓದ್ತಿರಬೇಕು ಮತ್ತು ಸ್ಟೂಡೆಂಟ್ಸ್ ಕಾಂಪಿಟೇಟಿವ್ ಎಕ್ಸಾಮ್ ಮುಖಾಂತರ ಅಂದರೆ ಸಿ ಇ ಟಿ ಆಯಿತು ನೀಟ್ ಆಯಿತು ಜೆ ಡಬ್ಲ್ ಇ ಆಯಿತು ಅದೇ ರೀತಿ ಸಿ ಎದು ಕಾಂಪಿಟೇಟಿವ್ ಎಕ್ಸಾಮ್ ಇರುತ್ತೆ ಎಲ್ ಎಲ್ ಬಿ ಇದರುತ್ತೆ ಅವೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಮುಖಾಂತರ ಅವರು ಅಡ್ಮಿಷನ್ ತೊಗೊಂಡಿರಬೇಕು ಅಂದರೆ ಮ್ಯಾನೇಜ್ಮೆಂಟ್ಲಿಂದ ಅಡ್ಮಿಷನ್ ನೀವು ತೊಗೊಂಡಿದ್ದರೆ ನಿಮಗೆ ಸ್ಕಾಲರ್ಶಿಪ್ ಅಪ್ಲಿಕೇಬಲ್ ಆಗುವುದಿಲ್ಲ ಯಾವ್ಯಾವ ಡಿಸಿಪ್ಲಿನ್ಗೆ ಅಪ್ಲೈ ಆಗುತ್ತೆ ಅಂದರೆ ಇದರಲ್ಲಿ ಗ್ರ್ಯಾಜುಯೇಟ್ ಡಿಗ್ರಿ ಇನ್ ಇಂಜಿನಿಯರಿಂಗ್ ಎನಿ ಇಂಜಿನಿಯರಿಂಗ್ ಕೋರ್ಸ್ ಮೆಕ್ಯಾನಿಕಲ್ ಇರಲಿ ಸಿವಿಲ್ ಇರಲಿ ಇ ಎನ್ ಸಿ ಇರಲಿ ಕೆಮಿಕಲ್ ಇಂಜಿನಿಯರಿಂಗ್ ಇರಲಿ ಬಯೋಟೆಕ್ನಾಲಜಿ ಇರಲಿ ಎಲ್ಲರಿಗೂ ಅಪ್ಲೈ ಆಗುತ್ತೆ ಮೆಡಿಸಿನ್ ಓದ್ತಾ ಇರೋ ಸ್ಟೂಡೆಂಟ್ಸ್ ಅಲೋಪತಿಕ್ ಇರಲಿ ಆಯುರ್ವೇದಿಕ್ ಇರಲಿ ಹೋಮೋಪತಿಕ್ ಇರಲಿ ಎಲ್ಲರಿಗೂ ಅಪ್ಲೈ ಆಗುತ್ತೆ ಎಮ್ ಬಿ ಎ ಓದ್ತಾ ಇರೋರು ಆರ್ಕಿಟೆಕ್ಚರ್ ಸಿ ಎ ಸಿ ಎಫ್ ಎಲ್ ಮತ್ತು ಎಲ್ ಎಲ್ ಬಿ ವೆರಿ ಇಂಪಾರ್ಟೆಂಟ್ ಜರ್ನಲಿಸಮ್ ಮತ್ತು ಮಾಸ್ ಕಮ್ಯುನಿಕೇಷನ್ ಓದ್ತಾ ಇರೋ ಸ್ಟೂಡೆಂಟ್ಸ್ಗೂ ಕೂಡ ಈ ಸ್ಕಾಲರ್ಶಿಪ್ ಅಪ್ಲೈ ಆಗುತ್ತೆ ಇದರಲ್ಲಿ ನಾವು ಇಲ್ಲಿ ನೋಡಬಹುದು ಸೆಕ್ಯೂ ಹ್ಯಾವ್ ನೀವು ನೈಂಟಿ ಪರ್ಸೆಂಟ್ ಸ್ಕೋರ್ ಮಾಡಿರಬೇಕು ನೈಂಟಿ ಪರ್ಸೆಂಟ್ ಸ್ಕೋರ್ ಮಾಡಿದರೆ ಎದರಲ್ಲಿ ನೈಂಟಿ ಪರ್ಸೆಂಟ್ ಸ್ಕೋರ್ ಮಾಡಿರಬೇಕು ಅಂದರೆ ಟ್ವೆಲ್ತಲ್ಲಿ ಟ್ವೆಲ್ತಲ್ಲಿ ನೈಂಟಿ ಪರ್ಸೆಂಟ್ ಆ್ಯಂಡ್ ಅಬೌವ್ ಸ್ಕೋರ್ ಮಾಡಿದರೆ ಈ ಸ್ಕಾಲರ್ಶಿಪ್ ಅಪ್ಲೈ ಆಗುತ್ತೆ ಮತ್ತು ಫ್ಯಾಮಿಲಿ ಇನ್ಕಮ್ ಮೂರು ಲಕ್ಷಕ್ಕಿಂತ ಮೂರು ಲಕ್ಷ ಐವತ್ತು ಸಾವಿರಕ್ಕಿಂತ ಕಡಿಮೆ ಇರಬೇಕು ನೆಕ್ಸ್ಟ್ ಸ್ಕಾಲರ್ಶಿಪ್ ಸಿಕ್ಕ ನಂತರ ಎವ್ರಿ ಇಯರ್ ನೀವು ಮಿನಿಮಮ್ ಸೆವೆಂಟಿ ಫೈವ್ ಪರ್ಸೆಂಟ್ ಮಾಡಬೇಕು ಅಂದರೆ ಸ್ಕಾಲರ್ಶಿಪ್ ನೀವು ರಿನ್ಯೂ ಆಗಲಿಕ್ಕೆ ಎಲಿಜಿಬಲ್ ಆಗ್ತೀರಿ ಅದರ್ವೈಸ್ ನಿಮಗೆ ಸ್ಕಾಲರ್ಶಿಪ್ ಎಲಿಜಿಬಲ್ ಆಗೋದಿಲ್ಲ ಬೆನಿಫಿಟ್ ಎಷ್ಟಿದೆ ಅಂದರೆ ಸೆವೆಂಟಿ ಫೈವ್ ಥೌಸಂಡ್ ರುಪೀಸ್ ಪರ್ ಇಯರ್ ಕಂಪ್ಲೀಟ್ ಫೀಸ್ ಇವರು ಸೆಲೆಕ್ಟ್ ಆಗಿ ಸ್ಟೂಡೆಂಟ್ಸಿಗೆ ಕೊಡ್ತಾರೆ ಡಾಕ್ಯುಮೆಂಟ್ಸ್ ಎಲ್ಲ ಏನೇನು ಬೇಕು ಫ್ರೆಂಡ್ಸ್ ಅಂದರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಸೆಲ್ಫ್ ಅಟೆಸ್ಟೆಡ್ ಕಾಪಿ ಆಫ್ ಲೇಟೆಸ್ಟ್ ಪೇ ಸ್ಲಿಪ್ ಅವ್ರ ಐ ಟಿ ರಿಟರ್ನ್ಸ್ ಪೇರೆಂಟ್ಸ್ ಐ ಟಿ ಅಂದರೆ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಿದ್ರೆ ಅದು ಇಲ್ಲಾಂದರೆ ಇನ್ಕಮ್ ಸರ್ಟಿಫಿಕೇಟ್ ಫ್ರಮ್ ತಹಶೀಲ್ದಾರ್ ಅವ್ರ ಗೌರ್ಮೆಂಟ್ ಅಥಾರಿಟಿಲಿಂದ ಅಡ್ಮಿಷನ್ ಡಾಕ್ಯುಮೆಂಟ್ಸ್ ಅಂದರೆ ಅಡ್ಮಿಷನ್ ಸ್ಲಿಪ್ ಅವೆಲ್ಲ ಮಾಹಿತಿ ಬೇಕು ಇಯರ್ ಮಾರ್ಕ್ಸ್ ಕಾರ್ಡ್ಸ್ ಮತ್ತು ಫೀ ರೆಸಿಪ್ಟ್ ಆಧಾರ್ ಕಾರ್ಡ್ ಸೆಲ್ ಡಿಕ್ಲಿಷನ್ ಅಫಿಡಿಟ್ ಇವೆಲ್ಲ ಡಿಟೇಲ್ಸೊಂದಿಗೆ ನಾವು ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕಾಗತ್ತೆ ಫ್ರೆಂಡ್ಸ್ ಈಗ ಸ್ಕಾಲರ್ಶಿಪ್ ಅಪ್ಲೈ ಮಾಡೋ ಪ್ರೊಸೀಜರ್ ಕೂಡ ನಾನು ಹೇಳ್ತೀನಿ ಏನು ಮಾಡಬೇಕಂದ್ರೆ ಗೂಗಲಲ್ಲಿ ಹೋಗಿ ಗೂಗಲಲ್ಲಿ ಹೋಗಿ ನಾವು ಏನು ಟೈಪ್ ಮಾಡಬೇಕಂದ್ರೆ ಇಲ್ಲಿ ನಾವು ನೋಡ್ಬೋದು ಗೂಗಲಲ್ಲಿ ನಿರಂಕಾರಿ ಫೌಂಡೇಶನ್ ಅಂತ ಹೊಡೆದ್ರೆ ಈ ಸ್ಕಾಲರ್ಶಿಪ್ ವೆಬ್ ಪೇಜ್ ಓಪನ್ ಆಗುತ್ತೆ ಈ ವೆಬ್ ಪೇಜಲ್ಲಿ ಈ ಮೂರು ಲಿಂಕ್ ಇದ್ದಾವೆ ಕಂಪ್ಲೀಟ್ ಡೀಟೇಲ್ಸ್ ಸ್ಕೀಮ್ ಚೆಕ್ ಲಿಸ್ಟ್ ಮತ್ತು ಅಪ್ಲಿಕೇಶನ್ ಫಾರ್ಮ್ ಅಂತ ಇಲ್ಲೇ ನಾವು ಅಪ್ಲಿಕೇಶನ್ ಫಾರ್ಮ್ ಅಂತ ಇರುತ್ತೆ ಇಲ್ಲಿ ಡೌನ್ಲೋಡ್ ಮಾಡಬೇಕು ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ ಇದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಫ್ರೆಂಡ್ಸ್ ಈ ಅಪ್ಲಿಕೇಶನ್ ಫಾರ್ಮಲ್ಲಿ ಈ ನೀವು ಅಪ್ಲಿಕೇಶನ್ ಫಾರ್ಮನ್ನು ಪ್ರಿಂಟ್ ತೊಗೋಬೇಕು ಪ್ರಿಂಟ್ ತೊಗೊಂಡ ನಂತರ ಇದೆಲ್ಲ ಡಿಟೇಲ್ಸನ್ನು ಫಿಲಪ್ ಮಾಡಬೇಕು ಒನ್ ಬೈ ಒನ್ ಒನ್ ಬೈ ಒನ್ ಅದರ ಜೊತೆಗೆ ಫಾರ್ಮ್ಸ್ ಜೊತೆಗೆ ಇವರು ಕೆಲವೊಂದು ಅಫಿಡೆಡ್ ಫಾರ್ಮ್ಯಾಟ್ ಕೂಡ ಮ್ಯಾನೇಜರ್ ಕೂಡ ಕೊಟ್ಟಿದ್ದಾರೆ ಅದನ್ನೂ ಕೂಡ ತಾವು ಫಿಲಪ್ ಮಾಡಬೇಕು ಇದನ್ನು ಪ್ರಿಂಟ್ಔಟ್ ತೊಗೊಂಡ್ಬಿಟ್ಟು ಎಲ್ಲ ಫಿಲಪ್ ಮಾಡಿದ ನಂತರ ಅಂಡರ್ಟೇಕಿಂಗ್ ಎಲ್ಲ ಕೊಟ್ಟ ನಂತರ ಪೇರೆಂಟ್ಸ್ ಸಿಗ್ನೇಚರ್ ಮಾಡಿದ ನಂತರ ಇಲ್ಲೇ ಪಾರ್ಟ್ ತ್ರೀ ಅಫಿಡೇಟ್ ಕೂಡ ಇದೆ ಇದು ಸ್ಟ್ಯಾಂಪ್ ಪೇಪರಲ್ಲಿ ಅಫಿಡೇಟ್ ಮಾಡಬೇಕಾಗತ್ತೆ ಈ ಅಫಿಡೇಟ್ ಎಲ್ಲ ಮಾಡಿಸಿದ ನಂತರ ಈ ಸ್ಕಾಲರ್ಶಿಪ್ ಫಾರ್ಮ್ ಎಲ್ಲಿಗೆ ಕಳಿಸ್ಬೇಕು ಕೂಡ ನಾನು ಮಾಹಿತಿ ಹೇಳ್ತೀನಿ ಫ್ರೆಂಡ್ಸ್ ಇದನ್ನು ನಾವು ಮೇಲ್ ಮಾಡುವ ಅವಶ್ಯಕತೆ ಇಲ್ಲ ಆದರೆ ಇದನ್ನು ನಾವು ಎಲ್ಲಿಗೆ ಕಳಿಸ್ಬೇಕಂದ್ರೆ ಇಲ್ಲೊಂದು ಪೋಸ್ಟಲ್ ಅಡ್ರೆಸ್ ಕೊಟ್ಟಿದ್ದಾರೆ ಆ ಪೋಸ್ಟಲ್ ಅಡ್ರೆಸ್ ಯಾವುದಂದರೆ ಇದನ್ನು ಹೇಳ್ತೀನಿ ಸ್ಕಾಲರ್ಶಿಪ್ ಸ್ಕೀಮ್ ವೆಬ್ಸೈಟ್ನ ತೋರಿಸಿದ್ದೆಲ್ಲ ಅದರಲ್ಲಿ ಸ್ಕಾಲರ್ಶಿಪ್ ಸ್ಕೀಮ್ ಪಿ ಡಿ ಎಫ್ ಅಲ್ಲಿ ಒಂದು ಮಾಹಿತಿ ಕೊಟ್ಟಿದ್ದಾರೆ ಅದು ಏನಂದರೆ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ನಂತರ ಅಡ್ರೆಸ್ ಕೂಡ ಇದೆ ಆ ಅಡ್ರೆಸ್ಸಿಗೆ ನಾವು ಸ್ಕಾಲರ್ಶಿಪ್ಪನ್ನು ಪೋಸ್ಟ್ ಮಾಡಬೇಕು ಮೇಲ್ ಮಾಡುವ ಅವಶ್ಯಕತೆ ಇಲ್ಲ ಇಲ್ಲಿ ನಾವು ನೋಡ್ಬೋದು ಇಲ್ಲಿ ಒಂದು ಅಡ್ರೆಸ್ ಕೊಟ್ಟಿದ್ದಾರೆ ಅವರು ಅಪ್ಲಿಕೆಂಟ್ ಆರ್ ರಿಕ್ವೈರ್ಡ್ ಟು ಸಬ್ಮಿಟ್ ಚೆಕ್ ಲಿಸ್ಟ್ ಆ್ಯಂಡ್ ಅಪ್ಲಿಕೇಶನ್ ಫಾರ್ಮ್ ಅವರ್ ಆನ್ ಪ್ರಿಸ್ಕ್ರೈಡ್ ಫಾರ್ಮೆಟ್ ಟು ಸಂತ್ ನಿರಂಕಾರಿ ಚಾರಿಟೇಬಲ್ ಫೌಂಡೇಶನ್ ಅಲಾಂಗ್ ವಿತ್ ಪ್ರೀಕೀಸ್ ಡಾಕ್ಯುಮೆಂಟ್ ಬೈ ಸ್ಪೀಡ್ ಪೋಸ್ಟ್ ಮುಖಾಂತರ ಇಲ್ಲಿ ಕೊಟ್ಟಿರುವ ಅಡ್ರೆಸ್ಸಿಗೆ ತಾವು ಅಪ್ಲಿಕೇಶನನ್ನು ಕಳಿಸ್ಬೇಕು ಇಲ್ಲಿ ಅನ್ನು ಕೊಟ್ಟಿದ್ದಾರೆ ಯಾವ ಅಡ್ರೆಸ್ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ನಾವು ನೋಡ್ಬೋದು ಅಟ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಏಟ್ ಎ ಅವತಾರ್ಮಾರ್ ಸಂತ ನಿರಂಕಾರಿ ಕಾಲನಿ ದೆಲ್ಲಿ ಇದಕ್ಕೆ ನಾವು ಈ ಅಪ್ಲಿಕೇಶನನ್ನು ಸ್ಪೀಡ್ ಪೋಸ್ಟ್ ಮಾಡಬೇಕಾಗತ್ತೆ ಅಪ್ಲಿಕೇಶನ್ ಸ್ಪೀಡ್ ಪೋಸ್ಟ್ ಮಾಡಿದ ನಂತರ ಸೆಲೆಕ್ಷನ್ ಬಗ್ಗೆ ನಿಮಗೆ ಡೈರೆಕ್ಟಾಗಿ ನಿಮ್ಮ ಕಾಂಟ್ಯಾಕ್ಟ್ ಮಾಡಿ ಅವ್ರು ತಿಳಿಸ್ತಾರೆ ಥ್ಯಾಂಕ್ ಯು